ಹಾಂ ಅದಕ್ಕೆ ಬಿಡ್ರಿ, ಅದು ಅದಕ್ಕೆ ಬಿಡ್ರಿ, ಇದಕ್ಕೆಲ್ಲ ಕಣಂಗ್ ಡಾಕ್ಯುಮೆಂಟ್ಸ್ ಏನಾರಿದಾವ ನೋಡ್ರಿ. ಅದೇ ನೋಡ್ತಿರೋದು ವೆಜಿಟಿಂಗ್ ಕಾಲ್ ನೋಡ್ರಿ, ಇಲ್ಲಿ ಕುರಿ ಇದಕ್ಕೆ ಕಳ್ಸೋದು, ಅದೆಲ್ಲಿಗೆ ಸಾಗಣಿಗೆ ಹೋಗುತ್ತೆ ನೋಡಿ, ಸಂಬಳ ಸಿಗುತ್ತೆ. ಹ್ಮ್ ಕಣ, ಕುರಿ ಜೊತೆ ಮಿಕ್ಸ್ ಹೊಡೆಯೋದು ಇದೆ ಕಣ. ಅಲ್ಲ ಇಲ್ಲ ನೋಡಿ ಡಾಕ್ಯುಮೆಂಟ್ಸ್ ಅದು, ಅಲ್ಲ ಕುರಿ ಜೊತೆಗೆ ಮಿಕ್ಸ್ ಹೊಡಿತಾರೆ ಇದು, ಇದ್ರಲ್ಲಿ ನೋಡು ಡಾಕ್ಯುಮೆಂಟ್ಸ್. ಕೊಡ್ರೆ ನಾವಲ್ವ ಅಣ್ಣ, ಮನಿ ಕಾಂಡೋ ಅಂತವ ಕೇಳ್ತಾರೆ, ಎಂತವ ಎಂತ ಹಿಡಿದ್ರು ಅಂತಾರೆ. ನನ್ ಮುಕ್ಕೊಂಚೂರು ಫೋಟೋ ಬೆಳಕೊಂಡ್ರಿ ದೇವಪ್ಪಳ್ಳಿ ಪಕ್ಕದಲ್ಲಿ ಇವತ್ತು ಒಂದು ಆಕ್ಸಿಡೆಂಟ್ ಆಗಿದೆ. ಲೈಟ್ ಕಂಬಕ್ಕೆ ಗುದ್ದುಬಿಟ್ಟು ಒಂದು ಟೆಂಪೋ ಟ್ರ್ಯಾಕ್ಸ್ ತಾನೇ ಇದು, ಅಲ್ಲ ಮಹೇಂದ್ರ ಬುಲೋರ ಗಾಡಿ ಆಕ್ಸಿಡೆಂಟ್ ಆಗಿ ಬಿದ್ದಿದೆ. ದುರಾದೃಷ್ಟ, ಇದ್ರೊಳಗೆ ಒಂದು 100 ಹಸುವಿನ ಕರುಗಳನ್ನೆಲ್ಲನೂ ಸಹ ಬಹಳ ದುರದೃಷ್ಟಕರ ನೋಡಿ, ಯಾವ ರೀತಿ ಕಾಲು ಮತ್ತೆ ಬಾಯಿ ಎಲ್ಲ ಕಟ್ಬಿಟ್ಟು ಸಾಗಾಣಿಕೆ ಮಾಡ್ತಾ ಇದಾರೆ. ಸಾಗಾಣಿಕೆ ಮಾಡಂತ ಆಕ್ಸಿಡೆಂಟ್ ಆಗಿ ಒಂದ್ 50 ಸತ್ವ ಇದಾವೆ, ಇನ್ನೊಂದ್ 50-60ಗಳು ಜೀವಂತ ಇದಾವೆ. ಅದನ್ನೆಲ್ಲ ಇಲ್ಲಿರ್ತಕ್ಕಂತ ರೈತರೆಲ್ಲ ಸೇರ್ಕೊಂಡು ಈಗಾಗಲೇ ಅವನು ಸೇವ್ ಮಾಡಿದ್ದಾರೆ. ಈಗ ಸದ್ಯದಲ್ಲಿ ಪೊಲೀಸರು ಬಂದಿದ್ದಾರೆ ಮುಂದಿನ ಕ್ರಮ ತೆಗೆದುಕೊಳ್ಳಕ್ಕೆ. ಅದ್ರ ಜೊತೆಗೆ ವೆಟರ್ನರಿ ಡಾಕ್ಟರು ಮತ್ತೆ ಸಂಬಂಧಪಟ್ಟ ರೆವಿನ್ಯೂ ಇನ್ಸ್ಪೆಕ್ಟರ್ ಎಲ್ಲ ಕಾಲ್ ಮಾಡಿದ್ದೇವೆ, ತಹಸೀಲ್ದಾರ್ಗೆಲ್ಲ ತಿಳಿಸಿದ್ದೇವೆ, ಅವರೆಲ್ಲ ಸದ್ಯದಲ್ಲಿ ಬರಲಿದ್ದಾರೆ. ಅದ್ರ ಜೊತೆಗೆ ಆಗಲೇ ಒಂದು ಇದೇ ತರದ ಲಾರಿ ಮಿಸ್ ಆಗಿ ಪಾಸ್ ಆಗಿದೆ ಇದೇ ಜಾಗದಲ್ಲಿ ಮೋಸ್ಟ್ಲಿ, ಅದರಲ್ಲೂ ಸಹ ಇದೇ ತರ ತುಂಬಿದ್ರಂತ ಕಾಡುತ್ತೆ. ಈ ಒಂದು ಏಯ ಕೃತ್ಯವನ್ನು ನಾವೆಲ್ಲರೂ ಸರ್ ಖಂಡಿಸಬೇಕಾಗುತ್ತೆ. ಕರುಗಳನ್ನ ಈ ರೀತಿ ಬಾಯಿಗೆ ಕಾಲ್ನ ಕಟ್ಟಿಕೊಂಡು ಸಾಗಣೆ ಮಾಡ್ತಕ್ಕಂಥವ್ರು ಅವ್ರನ್ನ ಪನಿಷ್ ಮಾಡಬೇಕು. ಇಲ್ಲ ಯಾಕೆಂತಂದ್ರೆ ಜೀವಂತ ಪ್ರಾಣಿಗಳು ಇವತ್ತ ಗೋ ಹತ್ಯೆ ಗೋ ವಧೆ ಅಂತ ಎಲ್ಲದೂ ಸೇರಿನ ಕಾನೂನು ಹೇಳ್ತಾರೆ, ಯಾವ ಕಾನೂನು ಸಿಗಾಕಿಣಕ್ಲ. ಈಗ ಸರ್ಕಾರನು ಅಷ್ಟೇನೆ, ಇವತ್ತ ರೈತರು ದನಗಳನ್ನ ಕರುಗಳನ್ನ ಮಾರ್ತಕ್ಕಂತ ಕೆಲಸ, ಯಾಕೆಂದ್ರೆ ಅದು ಗಂಡು ಕರುಗಳು ಏನು ಅಲ್ಲಂತ ರೈತರು ಸಹ ಕೈ ಜೋಡಿಸಿದ್ದಾರೆ. ಬೇಗ ತಕ್ಷಣಕ್ಕೆ ಗೋಶಾಲೆಯನ್ನ ಕಟ್ತಕ್ಕಂತ ಕೆಲಸ ಮಾಡ್ತಕ್ಕಂತ ಕೆಲಸ ಸರ್ಕಾರ ಮಾಡಬೇಕು. ಬರೀ ಕಾನೂನು ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಈ ರೀತಿ ಕೃತ್ಯಗಳು ಇಡೀ ರಾಜ್ಯಾದ್ಯಂತ ಎಲ್ಲಾ ಕಡೆ ನಡೀತಾ ಇರುತ್ತೆ. ಗೋಶಾಲೆ ಮಾಡಿಬಿಟ್ಟು ಇಂಥವಕ್ಕೆಲ್ಲರೂ ಸಹ ರಕ್ಷಣೆ ಕೊಡ್ತಕ್ಕಂತ ಕೆಲಸ ಮಾಡಿದ್ರು ಮಾತ್ರ ರೈತರು ಅಲ್ಲಿ ತಗೊಂಡೋಗಿ ಬಿಡ್ತಾರೆ. ಇಲ್ಲ ಅಂತಂದ್ರೆ ಅವರಿಗೂ ಸಾಕಲ್ಲ. ಈ ರೀತಿಯ ತಿನ್ನಂತರಿಗೆ ಮಾರಂತದ್ದು, ಮಾರಾಟ ಮಾರಿ ಮಾರಂತದ್ದು ಅದೇನಾರ ಹಾಕ್ಲಿ, ಬಹಳ ಬೇಜಾರದ ವಿಚಾರ ಅಂತಂದ್ರೆ ಕೈ ಕಾಲು ಬಾಯಿ ಎಲ್ಲ ಕಟ್ಬಿಟ್ಟು ಒಂದೇ ವ್ಯಾನಿಗೆ, ಸಣ್ಣ ವ್ಯಾನಿಗೆ 100 ಒಟ್ಟಿಗೆ ಲೋಡ್ ಮಾಡ್ದಂಗೆ, ತರಕಾರಿ ಲೋಡ್ದಂಗೆ ಮಾಡಿಬಿಟ್ಟು ಹಾಕಿ ಇವತ್ತು ಆಕ್ಸಿಡೆಂಟ್ ಆಗಿ ಸಿಕ್ಬಿದ್ದಾರೆ. ಅದರಲ್ಲಿ ಮೋಸ್ಟ್ಲಿ ಉಸಿರುಕಟ್ಟೆ ಎಷ್ಟೋ ಜನ ಸತ್ತೋಯಿದ್ದಾವೆ, ಆಕ್ಸಿಡೆಂಟ್ ಆಗಿ ಅಷ್ಟು ಸತ್ತೋಯಿದೆ, ಒಂದು 50 ಕರುಗಳು ಸತ್ತೋಯಿದ್ದಾವೆ, ಇನ್ನೊಂದು 50ಗಳು ಹಾಗೆ ಉಳಿತಕ್ಕಂಥ ಕೆಲಸ ಮಾಡಿದ್ದಾವೆ ಅಂತ ಈ ಸಂದರ್ಭದಲ್ಲಿ ಈ ಘಟನೆಯನ್ನು ಕಡಿಸ್ತಕ್ಕಂಥ ಕೆಲಸ ಮಾಡ್ತೇನೆ.